ನ್ಯೂಜಿಲೆಂಡ್ ನಡುವಿನ ಟಿ20 ಸರಣಿಯ ಮೂರನೇ ಹಾಗೂ ಕೊನೆಯ ಪಂದ್ಯ ಇಂದು ನಡೆಯಲಿದೆ. ಮೊದಲ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ಎರಡನೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆ ಭರ್ಜರಿಯಾಗಿ ಜಯ ಸಾಧಿಸಿತು. ಇದರಿಂದ ಇಂದಿನ ಪಂದ್ಯ ನ್ಯೂಜಿಲೆಂಡ್ ಪಾಲಿಗೆ ಡೂ ಆರ್ ಡೈ ಆಗಿದೆ. ಮತ್ತೊಂದೆಡೆ ಟೀಂ ಇಂಡಿಯಾ ಈ ಪಂದ್ಯವನ್ನ ಗೆದ್ದು ಸರಣಿ ಗೆಲ್ಲುವ ವಿಶ್ವಾಸದಲ್ಲಿದೆ. ಇಂದಿನ ಪಂದ್ಯಕ್ಕೆ ನೆಪಿಯರ್ನ ಮೆಕ್ಲಿನ್ ಪಾರ್ಕ್ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. टीम इंडिया विरुद्ध मूरनेय टी20 पंद्यदिंद न्यूजीलैंड कैप्टन केन विलियम्स होरगुळियलिद्दारे. वैद्यर जोते पूर्व निर्धारित भेटी निगदियागिद्दरिंद विलियम्स पंद्यक्के अलभ्यरागलिद्दारे. एकदिन सरणी वेळे मत्ते तंडवन्न कूडिकोळ्ळलिद्दारे अंत न्यूजीलैंड क्रिकेट मंडळी तिळिसिदे. ನ್ಯೂಜಿಲೆಂಡ್ ವಿರುದ್ಧದ ಮೂರನೆಯ ಟಿ20 ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಕಳೆದ ಪಂದ್ಯದಲ್ಲಿ ಆಡಿದ ಕೆಲ ಆಟಗಾರರಿಗೆ ಅವಕಾಶ ನೀಡೋ ನಿರೀಕ್ಷೆ ಇದೆ. ರಿಷಬ್ ಪಂತ್ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಕಣಕ್ಕಿಳಿಯಲಿದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ವೇಗಿ ಉಮ್ರಾನ್ ಮಲಿಕ್ ಕೂಡ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. टीम इंडिया माजी नायक विराट अवकाश सिक्किदागलेल्ला धोनी मेलिन अभिमानवन्न होरहाक्तारे. अदरंते सद्य उत्तराखंड प्रवासदल्लिरो विराट धोनी भावचित्र इरुव वाटर बॉटल फोटोवन्न तम्म इंस्टाग्राम स्टोरियल्ली पोस्ट माडिदारे. अवनु एल्ला कडे इद्दाने, वाटर बॉटल मेलु अंत विराट बरेदुकोंडिद्दारे. दुबई टी10 लीग नल्ली टीम इंडिया माजी आटगाररु काणिसिकोळ्ळोके रेडियागिद्दारे. हरभजन सिंग, सुरेश रैना, कर्नाटकद माजी आटगार अभिमन्यु मिथुन, शांतकुमार श्रीशांत हागू स्टुअर्ट बिनी ई लीग नल्ली आडलिद्दारे. ई एल्ला आटगाररु अंतर्राष्ट्रीय क्रिकेट निंद निवृत्तियागिरोदरिंद बीसीसीआई अवरिगे एनओसी नीडिदे. ಪಾಕಿಸ್ತಾನ ತಂಡದ ಯುವ ಬೌಲರ್ ಶೈನ್ ಅಫ್ರಿದಿ ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇದರಿಂದ ಮುಂದಿನ ವರ್ಷ ಐಪಿಎಲ್ ವರೆಗೂ ಅಫ್ರಿದಿ ಕ್ರಿಕೆಟ್ನಿಂದ ದೂರ ಉಳಿಯಲಿದ್ದಾರೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತಿಳಿಸಿದೆ. ಇಂಜುರಿಯಿಂದಾಗಿ 2 ತಿಂಗಳ ಕಾಲ ತಂಡದಿಂದ ಔಟ್ ಆಗಿದ್ದ ಅಫ್ರಿದಿ ಟಿ20 ವಿಶ್ವಕಪ್ ಟೂರ್ನಿ ಆಡಿದ್ರು. ಆದರೆ ಇಂಗ್ಲೆಂಡ್ ವಿರುದ್ಧದ ಫೈನಲ್ನಲ್ಲಿ ಬೌಲಿಂಗ್ ಮಾಡೋ ವೇಳೆ ಅಫ್ರಿದಿಗೆ ಮತ್ತೆ ಕಾಲು ನೋವು ಕಾಣಿಸಿಕೊಂಡಿತ್ತು.